ಹಿಂದೂ ದೇವಾಲಯಗಳ ವಾಸ್ತುಶಿಲ್ಪದಲ್ಲಿ ವಿಮಾನ ಅಥವಾ ಗೋಪುರಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಅದರಲ್ಲೂ ನಾವು ದಕ್ಷಿಣ ಭಾರತದ ಬಹುತೇಕ ದೇವಾಲಯಗಳಲ್ಲಿ ಗೋಪುರವನ್ನ ನೋಡಬಹುದು ದೇವಾಲಯದಲ್ಲಿ ಗೋಪುರವನ್ನು ಯಾಕೆ ನಿರ್ಮಿಸಲಾಗುತ್ತದೆ ದೇವಾಲಯದಲ್ಲಿ ನಿರ್ಮಿಸುವ ಗೋಪುರದ ಮಹತ್ವವೇನು ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಿ ದೇವಾಲಯದಲ್ಲಿನ ವಿಮಾನವು ದೇವಾಲಯದ ದೇವತೆಗಳು ಇರುವ ಸ್ಥಳವಾದ ಮುಖ್ಯ ದೇವಾಲಯ ಅಥವಾ ಗರ್ಭಗೃಹದ ಸುತ್ತಲೂ ಇರುವ ರಚನೆಯಾಗಿದೆ ಇದು ಗರ್ಭಗೃಹದ ಮೇಲಿನ ಗುಮ್ಮಟದಂತಹ ರಚನೆ ಮಾತ್ರವಲ್ಲದೆ ಗೋಡೆಗಳು ಮತ್ತು ಗರ್ಭಗೃಹದ ಬುಡವನ್ನು ಒಳಗೊಂಡಿದೆ ದೇವಾಲಯದ ವಿಮಾನವನ್ನು ದೇವಾಲಯದ ಗೋಪುರವೆಂದು ಕರೆಯುತ್ತಾರೆ ಈ ರಚನೆಯನ್ನು ಮನ ಎಂಬ ಹಲವಾರು ರಚನೆಯನ್ನ ಬಳಸಿ ನಿರ್ಮಿಸಲಾಗಿದೆ ಆದ್ದರಿಂದ ಇದನ್ನು ವಿಮಾನ ಎಂದು ಕರೆಯಲಾಗುತ್ತದೆ ವಿಮಾನವು ದಕ್ಷಿಣ ಭಾರತದ ಹಿಂದೂ ದೇವಾಲಯಗಳು ಮತ್ತು ಒರಿಸ್ಸಾದ ಕೆಲವು ಭಾಗಗಳ ವಿಶಿಷ್ಟ ಲಕ್ಷಣವಾಗಿದೆ ದೇವಾಲಯದ ಸಂಕೀರ್ಣ ದೇವತೆಗಳ ಸಂಖ್ಯೆ ಮತ್ತು ಉಪಾಲಯಗಳ ಆಧಾರದ ಮೇಲೆ ಒಂದು ಎರಡು ಅಥವಾ ಹೆಚ್ಚಿನ ವಿಮಾನಗಳನ್ನು ಹೊಂದಿರುತ್ತದೆ ಆಗಮಗಳ ಪ್ರಕಾರ ದೇವಾಲಯದಲ್ಲಿ ವಿಮಾನವನ್ನು ನೋಡುವುದು ಮತ್ತು ದೇವತೆಯ ಮುಖವನ್ನು ನೋಡುವುದು ಒಂದೇ ಎಂದು ಪರಿಗಣಿಸಲಾಗುತ್ತದೆ ದೇವಾಲಯದ ರಚನೆಯು ವಿಮಾನ ಧ್ವಜಸ್ತಂಭ ಮತ್ತು ಬಲಿಪೀಠದಂತಹ ಹಲವಾರು ಅಂಶಗಳನ್ನು ಒಳಗೊಂಡಿರುವಾಗ ಮಾತ್ರ ಅದನ್ನು ದೇವಾಲಯವೆಂದು ಪರಿಗಣಿಸಲಾಗುತ್ತದೆ ಇಲ್ಲದಿದ್ದರೆ ಅದನ್ನು ಮಂದಿರ ಎಂದು ಪರಿಗಣಿಸಲಾಗುತ್ತದೆ ವಾಸ್ತು ಮತ್ತು ಶಿಲ್ಪಶಾಸ್ತ್ರಗಳ ಪ್ರಕಾರ ಸಾಂಕೇತಿಕವಾಗಿ ದೇವರ ಮುಖವನ್ನು ಪ್ರತಿನಿಧಿಸುವುದರಿಂದ ಅವರ ಮುಖ್ಯ ದೇವಾಲಯವನ್ನು ಪ್ರವೇಶಿಸುವ ಮೊದಲು ವಿಮಾನವನ್ನು ನೋಡಬೇಕು ಮತ್ತು ಪ್ರಾರ್ಥಿಸಬೇಕು ಶಿಖರ ಮತ್ತು ವಿಮಾನದ ಕಳಶ ಭಾಗಗಳು ಹಲವಾರು ದೇವಾಲಯಗಳಲ್ಲಿ ವಿಶೇಷ ಪ್ರಾಮುಖ್ಯತೆಯನ್ನ ಹೊಂದಿದೆ ವಿಮಾನ ಮತ್ತು ಶಿಖರ ಭಾಗಗಳನ್ನು ನೋಡುವುದರಿಂದ ಅಗಾಧವಾದ ಪುಣ್ಯವನ್ನು ಪಡೆಯುವರಿ ಮತ್ತು ಮೋಕ್ಷವನ್ನು ಪಡೆಯುವರಿ ಎಂದು ಹೇಳಲಾಗಿದೆ ದೇವಾಲಯದ ವಿಮಾನದ ವಿನ್ಯಾಸವು ಮಾನವ ದೇಹ ಅಥವಾ ದೈಹಿಕ ದೇಹಕ್ಕೆ ಸಂಬಂಧಿಸಿದೆ ಸರಳವಾದ ಏಕತಾಳ ವಿಮಾನ ಅಥವಾ ಒಂದೇ ಅಂತಸ್ತಿನ ದೇವಾಲಯವು ಆರು ಮುಖ್ಯ ಭಾಗಗಳನ್ನು ಹೊಂದಿರುತ್ತದೆ ಅವುಗಳೆಂದರೆ ಅಧಿಷ್ಠಾನ ಅಥವಾ ನೆಲಮಾಳಿಗೆ ಪಾದ ಅಥವಾ ಕಂಬಗಳು ಪ್ರಸ್ತಾರ ವಸ್ತುಶಿಲ್ಪದ ಭಾಗ ಮತ್ತು ಗ್ರೀವ ಕುತ್ತಿಗೆ ಭಾಗ ಶಿಖರ ಮತ್ತು ಕಳಶ ಏಕತಾಳ ಶೈಲಿಯು ದೇವಾಲಯಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ವಿಮಾನವಾಗಿದೆ ದ್ರಾವಿಡ ನಾಗರ ಅಥವಾ ವೇಸರ ಮುಂದಾದ ದೇವಾಲಯಗಳ ಎಲ್ಲಾ ಶೈಲಿಗಳಲ್ಲಿ ಈ ಗುಮ್ಮಟದಂತಹ ರಚನೆಯು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಉತ್ತರ ಭಾರತದಲ್ಲಿ ದೇವಾಲಯದ ನಿರ್ಮಾಣಕ್ಕೆ ನಾಗರ ಶೈಲಿಯ ಪ್ರಧಾನವಾಗಿದೆ ಗರ್ಭಗುಡಿಯ ಮೇಲಿರುವ ರಚನೆಯನ್ನ ಸೂಚಿಸಲು ಶಿಖರ ಎಂಬ ಪದವನ್ನು ವಿಮಾನದ ಸ್ಥಳದಲ್ಲಿ ಬಳಸಲಾಗುತ್ತದೆ ಶಿವಗಮ ಮತ್ತು ಶಾಕ್ತ ಆಗಮಗಳೆರಡೂ ದೇವಾಲಯದಲ್ಲಿ ವಿಮಾನ ನಿರ್ಮಾಣಕ್ಕೆ ವಿಶೇಷ ಸ್ಥಾನವನ್ನ ನೀಡಿವೆ ಶೈವಾಗಮಗಳು ದೇವತೆಯ ಪ್ರಾಣವು ದೇವಾಲಯದ ಐದು ಪ್ರಮುಖ ಅಂಶಗಳಲ್ಲಿ ಅಡಕವಾಗಿದೆ ಎಂದು ಹೇಳಲಾಗುತ್ತದೆ ಅವುಗಳೆಂದರೆ ಪ್ರಧಾನ ದೇವತೆಯ ವಿಗ್ರಹ ಗೋಪುರ ವಿಮಾನ ಬಲಿಪೀಠ ಮತ್ತು ಅರ್ಚಕದಲ್ಲಿ ನೆಲೆಕೊಂಡಿದೆ ಎಂದು ಪರಿಗಣಿಸಲಾಗಿದೆ ವಿಷ್ಣುವಾಗ ಮಗಳು ದೇವಾಲಯದ ವಾಸ್ತುಶಿಲ್ಪದಲ್ಲಿ ವಿಮಾನದ ವಿನ್ಯಾಸ ಮತ್ತು ನಿರ್ಮಾಣಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನ ನೀಡಿವೆ ಕೆಲವು ವೈಷ್ಣವ ದೇವಾಲಯಗಳು ಅದರ ರಚನೆ ಮತ್ತು ಆಕಾರದಲ್ಲಿ ವಿಶಿಷ್ಟವಾದ ಅಷ್ಟಾಂಗ ವಿಮಾನ ಎಂಬ ವಿಶೇಷವಾದ ವಿಮಾನವನ್ನ ಹೊಂದಿವೆ ದ್ರಾವಿಡ ಶೈಲಿಯ ದೇವಾಲಯಗಳಲ್ಲಿ ತಂಜೂರಿನಲ್ಲಿರುವ ಬೃಹದೀಶ್ವರ ದೇವಾಲಯವು ಇನ್ನೂರ ಹದಿನಾರು ಅಡಿ ಎತ್ತರ ಮತ್ತು ಹದಿನಾರು ಕಥೆಗಳನ್ನು ಹೊಂದಿರುವ ಅತಿ ಎತ್ತರದ ವಿಮಾನವನ್ನು ಹೊಂದಿದೆ ಅದರ ನಂತರ ನೂರ ಎಂಬತ್ತೆರಡು ಅಡಿಗಳ ಗಂಗೈಕೊಂಡ ಚೋಳಪುರಂ ದೇವಾಲಯವೂ ಬರುತ್ತದೆ ವಿಮಾನವು ಹಿಂದೂ ದೇವಾಲಯಗಳಲ್ಲಿರುವ ಗೋಪುರವಾಗಿದ್ದು ಇದು ಗರ್ಭಗುಡಿಯನ್ನ ಹೊಂದಿದೆ ಇದರಲ್ಲಿ ಹಿಂದೂ ದೇವರುಗಳು ಮತ್ತು ದೇವತೆಗಳ ಮೂರ್ತಿಯನ್ನ ಸ್ಥಾಪಿಸಲಾಗಿದೆ ಇದು ವಾಸ್ತುಶಿಲ್ಪದ ದೃಷ್ಟಿಕೋನದಿಂದ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಹೊಂದಿದೆ ಮತ್ತು ಹಿಂದೂ ದೇವಾಲಯದ ಅನಿವಾರ್ಯ ಭಾಗವಾಗಿದೆ ಶಿಖರ ಎಂದೇ ಕರೆಯಲ್ಪಡುವ ವಿಮಾನವು ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಧಾರ್ಮಿಕ ಪ್ರಾಮುಖ್ಯತೆಯನ್ನ ಹೊಂದಿದೆ